Hi, hello friends, welcome back to our channel Ari and Me Talks. ಡಿಸೆಂಬರ್ ಬಂತಂದ್ರೇ ಕ್ರಿಸ್ಮಸ್ ಬರುತ್ತೆ, ಅದರ ಹಿಂದೆನೆ ಹೊಸ ವರ್ಷನೂ ಸಹ ಬರುತ್ತೆ ಅಲ್ವಾ. ಸೊ ಹೊಸ ವರ್ಷದ ದಿನ, ಕ್ರಿಸ್ಮಸ್ ದಿನ ನೀವು ಬ್ರೈಟಾಗಿ ಕಾಣಿಸ್ಬೇಕು, ನಿಮ್ಮ ಸ್ಕಿನ್ನು ಒಂದು ಬ್ಯೂಟಿಫುಲ್ ಹೆಲ್ತಿಯಾಗಿ ಕಾಣಿಸ್ಬೇಕು, ಹಾಗೆ ನಿಮ್ಮ ಸ್ಕಿನ್ ಮೇಲಿರುವಂತಹ ಟ್ಯಾನ್ ಆಗಿರ್ಬೋದು ಎಲ್ಲನೂ ಕಳೆದು ಅದು ಒಂದು ಒಳ್ಳೆ ಬ್ರೈಟ್ನೆಸ್ ಅನ್ನೋದು ಕೊಡಬೇಕು, ಒಳ್ಳೆ ಬ್ರೈಡಲ್ ಲುಕ್ ಬರಬೇಕು ಅಂತ ನಿಮಗೇನಾದರೂ ಇದ್ದರೆ, ಅಥವಾ ನೀವು ಯಾವುದಾದ್ರೂ ಫಂಕ್ಷನ್ನ ನಿಮ್ಮ ಹತ್ತಿರದವ್ರದ ಫಂಕ್ಷನ್ನ ಅಟೆಂಡ್ ಮಾಡಬೇಕು, ಅಥವಾ ನಿಮ್ಮದೇ ಮದುವೆ ಅಂದ್ರೂ ಸಹ, ಅಂದರೆ ನಿಮ್ಮದೇ ಸ್ವಂತ ಮದುವೆ ಆದ್ರೂ ಬ್ರೈಡಲ್ ಆಗಿದ್ರೂ, ನೀವು ಈ ಒಂದು ಜೋವಿಸ್ ಬ್ರೈಡಲ್ ಬ್ರೈಟ್ನಿಂಗ್ ಸ್ಕ್ರಬ್ ಆಗಿರ್ಬೋದು, ಹಾಗೆ ಜೋವಿಸ್ ಬ್ರೈಡಲ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕ್ ಆಗಿರ್ಬೋದು, ಇದನ್ನು ನೀವು ಬಳಸ್ಬೋದು. ರಿಸಲ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟ್ ಟೈಮ್ ಹಿತೈಷಿಗೆ ಇಲ್ಲಿ ನಾನು ಫೇಷಿಯಲ್ನ ಮಾಡ್ತಾ ಇದ್ದೀನಿ. ಅಂದರೆ ಇದಕ್ಕೂ ಮುಂಚೆ ಯಾವತ್ತೂ ಅವಳಿಗೆ ಈ ರೀತಿ ರೆಡಿಮೇಡಾಗಿ ತಂದಿರುವಂತಹ ಒಂದು ಫೇಷಿಯಲ್ ಕಿಟ್ ಇರ್ಬೋದು ಅಥವಾ ಈ ರೀತಿ ಸ್ಕ್ರಬ್ ಆಗಿರ್ಬೋದು ಯಾವತ್ತೂ ಬಳಸಲಿಲ್ಲ. ಯಾವಾಗಲಾದರೂ ಏನಾದರೂ ಫಂಕ್ಷನ್ ಇದೆ ಅಥವಾ ಸ್ವಂತ ಮನೆಯವ್ರದ್ದು ಏನಾದರೂ ಒಂದು ಫಂಕ್ಷನ್ ಇದೆ ಅಂದಾಗ ನಾನು ಮಾಮೂಲಿ ಕಡಲೆ ಇಟ್ಟು ಆ ಥರದ್ರಲ್ಲಿ ನಾನು ಫೇಷಿಯಲ್ ಮಾಡಿದ್ದೀನಿ. ಆದರೆ ಇದೇ ಫಸ್ಟ್ ಟೈಮು ಅವಳಿಗೆ ನಾನಿಲ್ಲಿ ಈ ರೀತಿಯಾದಂತಹ ಔಟ್ಸೈಡಿಂದ ತಂದಿರುವಂತಹ ಒಂದು ಪ್ರಾಡಕ್ಟ್ಸಿಂದ ನಾನು ಫೇಷಿಯಲ್ ಮಾಡ್ತಾ ಇರೋದು. ಸೊ ಈ ಒಂದು ಫೇಷಿಯಲ್ನ ಯಾವ ರೀತಿ ಮಾಡ್ಕೋಬೇಕು, ರಿಸಲ್ಟ್ ಹೇಗೆ ಬರುತ್ತೆ, ಎಲ್ಲವನ್ನು ಸಹ ನಾನು ಈ ಒಂದು ವಿಡಿಯೋಲಿ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಆದಷ್ಟು ಕೊನೆವರೆಗೂ ಸಹ ನೋಡಿ. ನೀವು ವಿಡಿಯೋಸ್ನ ತುಂಬ ಸ್ಕಿಪ್ ಮಾಡ್ತಾ ಇದ್ದರೆ ಇನ್ಫಾರ್ಮೇಷನ್ ಅನ್ನೋದನ್ನು ಸಹ ನಿಮಗೆ ಅರ್ಧಂಬರ್ಧ ಗೊತ್ತಾಗುತ್ತೆ. ಸೊ ಅದರಿಂದ ಮತ್ತೆ ನಿಮಗೆ ಇದರ ಯೂಸಸ್ ಏನು ಅನ್ನೋದು ಸಹ ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಸಹ ನೋಡಿ. ಇನ್ನು ಈ ಒಂದು ಜೋವೀಸ್ ಅವರ ಬ್ರೈಡಲ್ ಬ್ರೈಟ್ನಿಂಗ್ ಸ್ಕ್ರಬ್ ಅಂತೂ, ಇದು ಸ್ಕ್ರಬ್ಬು ಮತ್ತು ಫೇಸ್ ಮಾಸ್ಕ್ ಅಷ್ಟೇ ಅಲ್ದಿರ, ನಿಮಗೆ ಕಂಪ್ಲೀಟ್ ಕಿಟ್ ಸಹ ಸಿಗುತ್ತೆ. ಸೊ ಕಂಪ್ಲೀಟ್ ಕಿಟ್ಟಲ್ಲಿ ನಿಮಗೆ ಎಲ್ಲ ರೀತಿಯಾಗೂ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಯಾವ ರೀತಿ ಫೇಷಿಯಲ್ನ ಮಾಡ್ಕೋಬೇಕು ಏನು ಅನ್ನೋದನ್ನು ಡೀಟೇಲ್ ಆಗಿ ಅವರು ಕೊಟ್ಟಿರ್ತಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿ ಆ ರೀತಿ ಮಾಡಿಕೊಂಡ್ರೆ ಒಳ್ಳೆ ಬ್ರೈಟ್ನೆಸ್ ಅನ್ನೋದು ಬರುತ್ತೆ. ಇನ್ನು ಹಾಗೆ ಈ ರೀತಿಯಾದಂತಹ ಬ್ರೈಟ್ನಿಂಗ್ ಫೇಷಿಯಲ್ ಬಂದುಬಿಟ್ಟು ಅಂದರೂ ಅದರಲ್ಲೂ ಎಕ್ಸ್ಪೆಷಲಿ ಈ ಒಂದು ಜೋವೀಸ್ ಅವರ ಫೇಷಿಯಲ್ ಕಿಟ್ಟಿಂದ ಆಗಿರ್ಬೋದು ಅಥವಾ ಈ ರೀತಿ ಬ್ರೈಟ್ನಿಂಗ್ ಸ್ಕ್ರಬ್ ಮತ್ತು ಫೇಸ್ ಮಾಸ್ಕ್ ನಾನೇನು ಇವತ್ತು ಬಳಸ್ತಾ ಇದ್ದೀನಲ್ವಾ, ಇದನ್ನು ವಾರಕ್ಕೆ ಎರಡು ಸಲ ನೀವು ಬಳಸ್ಬೋದು. ವಾರಕ್ಕೆ ಎರಡು ಸಲ ನಿಮ್ಮ ಫಂಕ್ಷನ್ ಇನ್ನೂ ಒಂದು 10 ಡೇಸ್ 15 ಡೇಸ್ ಇದೆ ಅನ್ನೋ ಟೈಮಿಂದ ನೀವು ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀರಾ ಅಂದರೆ ಒಳ್ಳೆ ಬ್ರೈಟ್ನೆಸ್ ಅನ್ನೋದು ಬರುತ್ತೆ. ಹಾಗೆ ನೀವು ಮತ್ತೆ ನೀವು ಪಾರ್ಲರ್ಗೆ ಅಲ್ಲಿ ಇಲ್ಲಿ ಹೋಗಿ ನೀವು ಫೇಸ್ನ ಕ್ಲೀನಪ್ ಮಾಡಿಸೋದು ಅಥವಾ ಬ್ಲೀಚ್ ಮಾಡಿಸೋದು ಆ ಥರದ್ದೆಲ್ಲ ಏನೂ ಸಹ ಅವಶ್ಯಕತೆ ಅನ್ನೋದಿರೋದಿಲ್ಲ, ಮನೆಯಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು. ಇನ್ನು ಸ್ಕ್ರಬ್ಬಿಂದ ಏನಪ್ಪ ನಮ್ಗೆ ಉಪಯೋಗ ಇರುತ್ತೆ ಅಂದರೆ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಈ ಒಂದು ಡೆಡ್ ಸ್ಕಿನ್ಸ್ ಎಲ್ಲನೂ ಸಹ ನೀಟಾಗಿ ಅದು ರಿಮೂವ್ ಮಾಡುತ್ತೆ. ಆಮೇಲೆ ಈ ಒಂದು ಬ್ಲ್ಯಾಕ್ ವೈಟ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಅವುಗಳನ್ನೆಲ್ಲನೂ ಸಹ ರಿಮೂವ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಅಷ್ಟೇ ಸ್ಕ್ರಬ್ಬನ್ನು ಮಾಡುವಾಗ ನಿಮಗೆ ಇಲ್ಲಿ ವಿಡಿಯೋಲಿ ನನಗೆ ತುಂಬ ಫೋರ್ಸಾಗಿ ನಾನು ಉಜ್ಜೋ ರೀತಿ ನಿಮಗೆ ಕಾಣುತ್ತೆ, ಬಟ್ ಬೆರಳುಗಳಿಂದ ನೀಟಾಗಿ ಈ ರೀತಿ ಸಾಫ್ಟಾಗಿ ನಾವು ಸರ್ಕ್ಯುಲರ್ ಶೇಪಲ್ಲಿ ಮತ್ತು ಈ ರೀತಿ ಎಲ್ಲನೂ ಸಹ ನಾವು ನೀಟಾಗಿ ಇಲ್ಲಿ ನಾವು ಮಸಾಜ್ ಅನ್ನೋದನ್ನ ಸ್ಕ್ರಬ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಇನ್ನು ಕಾಮನ್ ಆಗಿ ಎಲ್ಲರಿಗೂ ಅಷ್ಟೇ, ಈ ಒಂದು ಬಾಯಿ ಸುತ್ತು ಆಗಿರ್ಬೋದು, ಹಾಗೆ ಮೂಗಿನ ಹತ್ರ ಆಗಿರ್ಬೋದು, ಇಲ್ಲೆಲ್ಲನೂ ಸಹ ತುಂಬ ಒಂದು ಡೆಡ್ ಸ್ಕಿನ್ ಅನ್ನೋದಿರುತ್ತೆ, ತುಂಬ ಒಂದು ಈ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಇದೆಲ್ಲನೂ ಸಹ ಜಾಸ್ತಿ ಇರುತ್ತೆ. ಇನ್ನು ನೆಕ್ ಹತ್ರನೂ ಅಷ್ಟೇ, ತುಂಬ ಅಲ್ಲಿನೂ ಸಹ ತುಂಬ ಟ್ಯಾನ್ ಆಗಿರುತ್ತಲ್ವಾ. ಸೊ ಅಂಥ ಜಾಗಗಳಲ್ಲಿ ನಾವು ನೋಡಿಕೊಂಡು ಈ ಒಂದು ಸ್ಕ್ರಬ್ಗೆ ಆಗಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಈ ರೀತಿ ಮಸಾಜ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ನೀರಾದರೂ ಹಾಕ್ಕೋಬೋದು ಅಥವಾ ರೋಸ್ ವಾಟರ್ ಇದ್ದರೆ ರೋಸ್ ವಾಟರಿಂದನೂ ಸಹ ನೀವು ಈ ಒಂದು ಪ್ಲೇಸಲ್ಲಿ ಬಳಸ್ಕೊಂಡು ನೀವು ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ ಆ ಬಾಯಿ ಸುತ್ತು ಮತ್ತು ಮೂಗತ್ರ ಫೋರ್ಹೆಡ್ಡಲ್ಲಿ ಅದೆಲ್ಲನೂ ಸಹ ಸ್ವಲ್ಪ ಕ್ಲಿಯರ್ ಅನ್ನೋದು ಆಗುತ್ತೆ. ನೀವು ಇದನ್ನು ವಾರಕ್ಕೆ ಎರಡು ಸಲ ನೀವು ಬಳಸ್ತಾ ಬಂದಿದ್ದೀರಾ ಅಂದರೆ ಸುಮಾರು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಿಮ್ಮ ಸ್ಕಿನ್ ಅನ್ನೋದು ಎಷ್ಟೋ ಚೇಂಜಸ್ ಅನ್ನೋದು ಆಗೋಗುತ್ತೆ. ಸೊ ನೀವು ಬೇಕಾಗಿದ್ದರೆ ಒಂದು ಸಲ ಟ್ರೈ ಮಾಡಿ ಈ ಒಂದು ಜೋವೀಸ್ ಅವರ ಬ್ರೈಡಲ್ ಬ್ರೈಟ್ನಿಂಗ್ ಕಿಟ್ ಬಗ್ಗೆ ಮತ್ತು ಸ್ಕ್ರಬ್ಬು ಮತ್ತು ಫೇಸ್ ಮಾಸ್ಕ್ನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆದರೆ ಇದನ್ನು ನಾನು ತೊಗೊಂಡು ಬಂದಿದ್ದು ಬಂದುಬಿಟ್ಟು ಚಿಕ್ಕಪೇಟೆಯಲ್ಲಿರುವಂತಹ ಕುಮಾರ್ ಸ್ಟ್ರೀಟ್ ಅಂತ ಬರುತ್ತೆ. ಸೊ ಆ ಒಂದು ಕುಮಾರ್ ಸ್ಟ್ರೀಟಲ್ಲಿ ಕುಮಾರ್ ಪೇಟೆಯಲ್ಲಿ ನಾನು ಅದನ್ನು ತೊಗೊಂಡು ಬಂದಿದ್ದು. ನೀವು ಯಾರಾದರೂ ಚಿಕ್ಕಪೇಟೆ ಕಡೆ ಹೋಗೋಗಿದ್ರೆ ಅಲ್ಲೂ ಪರ್ಚೇಸ್ ಮಾಡ್ಬೋದು, ಇಲ್ಲ ನಿಮಗೆ ಆನ್ಲೈನಲ್ಲಿ ಅಂದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ನೀವೊಂದು ಸಲ ಚೆಕ್ ಮಾಡಿ.
ಇನ್ನು ಫೇಸು ನೆಕ್ಕು ಎಲ್ಲನೂ ಸಹ ಸ್ಕ್ರಬ್ ಮಾಡಿದಾದಮೇಲೆ ಈಗ ನಾನಿಲ್ಲಿ ಹ್ಯಾಂಡ್ಸ್ಗೆ ಸ್ಕ್ರಬ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಒಂದು 5-10 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲನೂ ಸಹ ನೀಟಾಗಿ ನಮ್ಮ ಸ್ಕಿನ್ ಮೇಲಿರುವಂತಹ ಡೆಡ್ ಸ್ಕಿನ್ ಎಲ್ಲನೂ ಸಹ ಹೋಗುತ್ತೆ. ಆಮೇಲೆ ಸ್ಕ್ರಬ್ ಎಲ್ಲ ಮಾಡಿದಾದಮೇಲೆ ಒಂದು ವೆಟ್ ಕ್ಲಾತನ್ನು ತೊಗೊಂಡು ನೀಟಾಗಿ ಇದನ್ನೆಲ್ಲನೂ ಸಹ ರಿಮೂವ್ ಮಾಡ್ಕೋಬೇಕು. ನಮ್ಮ ಹಿತೈಷಿಗಂತೂ ಏನೋ ಒಂದು ರೀತಿ ಫೀಲ್ ಆಗ್ತಾ ಇದೆ, ಯಾಕಂದರೆ ಫಸ್ಟ್ ಟೈಮ್ ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ಏನೋ ಅವಳನ್ನ ಕೂರಿಸ್ಬಿಟ್ಟು ನಾನು ಮಾಡ್ತಾ ಇದ್ರೆ ಏನೋ ಸಂತೋಷ, ಏನೋ ಖುಷಿ ಪಡ್ತಾ ಇದ್ದಾಳೆ ಪಾಪ. ಫೇಷಿಯಲ್ ಮಾಡೋದು ಅದು ನಾವು ಮಾಡ್ಕೊಳ್ಳೋದಕ್ಕಿಂತ ಯಾರಾದರೂ ಒಬ್ಬರು ಮಾಡ್ತಾ ಇದ್ದಾರೆ ಅಂದರೆ ಅದು ಖುಷಿನೇ ಅಲ್ವಾ. ಆರಾಮಾಗಿ ನಾವು ಕೂತ್ಕೊಂಡಿದ್ರೆ ಅವರು ಮಾಡೋರು ಮಾಡ್ತಾ ಇರ್ತಾರೆ. ಅದಕ್ಕೆ ಸಾಕಷ್ಟು ಜನ ಮನೆಗಳಲ್ಲಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಲೇ ಪಾರ್ಲರ್ಸ್ಗೆ ಹೋಗಿ ಸುಮ್ಮನೆ ಯಾಕೆ ಅಂತ ಪಾರ್ಲರ್ಸ್ಗೆ ಹೋಗಿ ಆರಾಮಾಗಿ ಫೇಷಿಯಲ್ಸ್ನ ಮಾಡಿಸ್ಕೊಬರೋದು. ಅಟ್ಲೀಸ್ಟ್ ಮನೇಲಿ ಮಾಡ್ಕೊಳ್ಳೋದು ಕಷ್ಟ ಆದರೆ ನೀವು ಪಾರ್ಲರ್ಗಾದರೂ ಹೋಗಿ ಒಂದು 3 ಮಂತ್ಸ್ಗೋ ಇಲ್ಲ ನಿಮ್ಮಿಷ್ಟ ನಿಮಗೆ ಯಾವಾಗ ಬೇಕು ಅನಿಸಿದ್ರೆ ಆವಾಗ ಮಾಡಿಸ್ಕೊಂಡು ಬನ್ನಿ. ನಾನಂತೂ ಹರ್ಷ ಮದುವೆ ಟೈಮಲ್ಲಿ ಫೇಷಿಯಲ್ ಮಾಡಿಸಿದ್ದು, ಮತ್ತೆ ನಾನು ಮಾಡಿಸ್ಲೇ ಇಲ್ಲ. ಆ ಟೈಮಲ್ಲಿ ಮಾಡಿಸಿದ್ಬಿಟ್ರೆ ನಾನು ಏನಾದರೂ ಆಗಲಿ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ, ಅದರಲ್ಲೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ನಾನು ಬಳಸಿ ಮಾಡ್ತಾ ಇರ್ತೀನಿ. ಈಗ ನೋಡೋಣ ತುಂಬ ದಿನ ಆಯಿತು ಅಂತ ಈ ಒಂದು ಜೋವಿಸ್ ಅವರ ಬ್ರೈಡಲ್ ಬ್ರೈಟ್ನಿಂಗ್ ಕಿಟ್ಟಲ್ಲಿ ನಾನು 2 ಪ್ರಾಡಕ್ಟ್ಸ್ನ ತೊಗೊಂಡು ಬಂದು ಈಗ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಈಗ ನಾನಿಲ್ಲಿ ಹಿತೈಷಿಗೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಹ ಟ್ರೈ ಮಾಡಬೇಕು. ನಾನು ಟ್ರೈ ಮಾಡಿದಾಗೂ ಸಹ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ. ಇನ್ನು ಆ ಒಂದು ಸ್ಕ್ರಬ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನಾನು ನೀವು ನೋಡಿರ್ಬೋದು ಕ್ಲಾತನ್ನು ಬಿಸಿನೀರಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ಫೇಸ್ ಮೇಲೆಲ್ಲ ಇಟ್ಟಿದೆ, ಅಂದರೆ ಸ್ಟೀಮ್ ಕೊಡೋ ರೀತಿಯಲ್ಲಿ. ನಿಮಗೆ ಸಾಧ್ಯ ಆದರೆ ನೀವು ಸ್ಟೀಮನ್ನು ಸಹ ತೊಗೋಬೋದು. ನಾನು ಕ್ಲಾತನ್ನು ಬಿಸಿನೀರಲ್ಲಿ ಅದ್ದಿ ಫೇಸ್ ಮೇಲೆ ಮತ್ತು ನೆಕ್ ಮೇಲೆಲ್ಲನೂ ಸಹ ಒಂದು ಬಿಸಿನ ಕೊಟ್ಟು ಆಮೇಲೆ ನಾನಿಲ್ಲಿ ಫೇಸ್ ಮಾಸ್ಕನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಫೇಸ್ ಮಾಸ್ಕ್ ಬಳಸುವಾಗೂ ಅಷ್ಟೇ ನೀಟಾಗಿ ಈವೆನ್ ಆಗಿ ನಾವು ಫೇಸ್ ಮಾಸ್ಕನ್ನು ಬಳಸಬೇಕಾಗುತ್ತೆ. ಅಂದರೆ ಒಂದೊಂದು ಹತ್ರ ತುಂಬ ಜಾಸ್ತಿ ಹಾಕೋದು, ಒಂದು ಹತ್ರ ಕಡಿಮೆ ಹಾಕೋದು, ಆ ರೀತಿಯೆಲ್ಲ ಏನು ಇಲ್ದಿರ ನೀಟಾಗಿ ಮಾಡ್ಬೋದು. ಈ ನೀವು ಬೇಕಾಗಿದ್ದರೆ ಇದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡಿಕೊಂಡು ಬ್ರಷಲ್ಲೂ ಸಹ ನೀವು ಫೇಸ್ ಮೇಲೆ ಮತ್ತು ನೆಕ್ ಮೇಲೆ ಎಲ್ಲನೂ ಸಹ ನೀವು ಅಪ್ಲೈ ಮಾಡ್ಕೋಬೋದು. ರೋಸ್ ವಾಟರ್ ಆಗಿರ್ಬೋದು, ಇಲ್ಲಾಂದರೆ ಪ್ಲೈನ್ ವಾಟರ್ ಸಹ ನೀವು ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ಮಾಸ್ಕನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ನಾನೀಗ ಇಲ್ಲಿ ಫೇಸ್ಗೆ ಮತ್ತು ನೆಕ್ಗೆ ಎಲ್ಲ ಕಂಪ್ಲೀಟಾಗಿ ನಾನು ನೀವು ನೋಡ್ತಾ ಇದ್ದೀರಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಈಗ ನಾನು ಹ್ಯಾಂಡ್ಸ್ಗೂ ಸಹ ಇದನ್ನು ಮಾಸ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಒಂದು 10-15 ಮಿನಿಟ್ಸು ಅಟ್ಲೀಸ್ಟ್ 10-15 ಮಿನಿಟ್ಸು ಅದನ್ನು ಹಾಗೆ ಬಿಡಬೇಕಾಗುತ್ತೆ. ಹಾಗೆ ಬಿಟ್ಟು ಅದೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ವೆಟ್ ಕ್ಲಾತನ್ನು ಎತ್ಕೊಂಡು ಸ್ವಲ್ಪ ಫೇಸ್ ಎಲ್ಲನೂ ಸಹ ವೆಟ್ ಮಾಡಿ ಆಮೇಲೆ ಅದನ್ನು ತೆಗಿಬೇಕಾಗುತ್ತೆ. ಒಂದೇ ಸಲ ನಾವು ಹಾಕಿ ಈ ರೀತಿ ಸ್ಕಿನ್ನನ್ನು ಎಳೆದೆಯೋದ್ರಿಂದ ಮತ್ತೆ ಅದು ನಮ್ಮ ಸ್ಕಿನ್ ಮೇಲೆ ರಿಂಕಲ್ಸ್ ಅನ್ನೋದು ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫೇಸನ್ನು ವೆಟ್ ಮಾಡಿ ಆಮೇಲೆ ರಿಮೂವ್ ಮಾಡಬೇಕು. ಇಲ್ಲಿ ನಮ್ಮ ಅತ್ತೆ ಅದೇ ಹೇಳ್ತಾ ಇದ್ದಾರೆ, ಪಾರ್ಲರ್ಗೆ ಹೋಗಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ ಅಂತ. ನಾನು ಹೇಳ್ದಂಗೆ 200-220 ರೂಪೀಸ್ ನನಗೆ ಇಲ್ಲಿ ಒಂದೊಂದು ಬಂದಿದ್ದು, ಅಂದರೆ ಸ್ಕ್ರಬ್ಬು ಮತ್ತು ಇದು ಎರಡೂ ಸೇರಿ ಒಂದು 450 ರೂಪಾಯಿ ಆಗಿರ್ಬೋದು ಅಷ್ಟೇ. ಸೊ 450 ರೂಪಾಯಿಗೆ ನಾವು ಎಷ್ಟು ಸಲ ಫೇಷಿಯಲ್ ಅನ್ನೋದನ್ನ ಮಾಡ್ಕೋಬೋದು ಅನ್ನೋದನ್ನ ನೀವೇ ಯೋಚಿಸಿ. ಇನ್ನು ಕಂಪ್ಲೀಟ್ ಕಿಟ್ನ ಕಾಸ್ಟ್ ಬಂದುಬಿಟ್ಟು ಜಸ್ಟ್ 700 ರೂಪೀಸ್ ಅಷ್ಟೇ. ಕಂಪ್ಲೀಟ್ ಕಿಟ್ನ ಕಾಸ್ಟು ಜಸ್ಟ್ 700 ರೂಪೀಸು. 700 ರೂಪೀಸ್ ಕಿಟ್ಟನ್ನು ನೀವು ಪರ್ಚೇಸ್ ಮಾಡಿದ್ದೀರಂದರೆ ಆಲ್ಮೋಸ್ಟ್ ಒಂದು 4-5 ಟೈಮ್ಸ್ ಆದರೂ ಅಟ್ಲೀಸ್ಟ್ ನೀವು ಯೂಸ್ ಮಾಡ್ಬೋದು, ಅಷ್ಟು ಒಂದು ಕ್ವಾಂಟಿಟಿ ಅನ್ನೋದು ಇರುತ್ತೆ. ನೀವು ಬೇಕಾಗಿದ್ದರೆ ಆನ್ಲೈನಲ್ಲಿ ತರಿಸ್ಕೊಂಡು ಯೂಸ್ ಮಾಡಿ, ಇಲ್ಲಾಂದರೆ ನೀವು ಚಿಕ್ಕಪೇಟೆ ಕಡೆ ಹೋದಾಗ ಕುಮಾರ್ ಸ್ಟೋರ್ಸಲ್ಲಿ ಅಲ್ಲೆಲ್ಲನೂ ಸಹ ಈ ಒಂದು ಜೋವಿಸ್ ಅವರ ಬ್ರೈಡಲ್ ಬ್ರೈಟ್ನಿಂಗ್ ಫೇಸ್ ಮಾಸ್ಕು ಮತ್ತು ಇದು ಕಂಪ್ಲೀಟ್ ಸೆಟ್ಟನ್ನು ಸಹ ಸಿಗುತ್ತೆ. ಇನ್ನು ರಿಸಲ್ಟು ನೀವು ಈಗಾಗಲೇ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ಅವಳ ಸ್ಕಿನ್ಗೆ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಲೈವಾಗಿ ನೋಡೋವಾಗ ನನಗೆ ಗೊತ್ತಾಗ್ತಾ ಇದೆ ಸ್ಟಾರ್ಟಿಂಗ್ ಸ್ಕಿನ್ಗೂ ಇವಾಗೂ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಡಿಫ್ರೆನ್ಸ್ ಅನ್ನೋದಿದೆ. ಆದರೆ ಇನ್ನೂ ಒಂದು 2-3 ಸಲ ಬಳಸ್ತಾ ಬಳಸ್ತಾ ಅದು ಒಂದು ಒಳ್ಳೆ ಕಂಪ್ಲೀಟ್ ಲುಕ್ ಅನ್ನೋದು ಬರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ಬ್ಯೂಟಿಫುಲ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.